ಯಾಕಮ್ಮ ತೊಗರಿ ಬೀಜ ತರ್ಲಕ್ರಿ? ಇಲ್ಲಮ್ಮ, ನಾನು ಬೀಜ ಏನು ರಾಶಿ ಆದ್ಮೇಲೆ ಅದು ಬೀಜಗಳನ್ನು ಆಯ್ಕೆ ಮಾಡಿ ಇಟ್ಟಿನಿ. ಇಟ್ಟಿದ್ರಿ? ಅದು ಯಾವ ತರ ಆಯ್ಕೆ ಮಾಡಿ ಇಟ್ಟಿರಿ? ಅದು ಮಾಡುವ ವಿಧಾನ ಅದಮ್ಮ, ಅದರಿಂದ ಮಾಡಿಟ್ಟಿನಿ. ಮುಂದೆ ಬಿತ್ತನೆಗೋಸ್ಕರ ಈಗ ತೊಗರಿ ಬೀಜ ಆಯ್ಕೆ ಮಾಡಿರಿ. ಹೌದು, ಅದು ವಿಧಾನ ನಮ್ಗೆ ತೋರಿಸ್ಕೊಡ್ತೀರಿ? ತೋರಿಸ್ಕೊಡ್ತೀನಿ ಅಮ್ಮ, ನಾಳೆ ಬಂದು ನಿಮಗೆ ತೋರಿಸ್ಕೊಡ್ತೀನಿ. ಆಯ್ತಮ್ಮ, ತೋರಿಸ್ಕೊಡ್ತೀನಿ. ಇದು ಬೀಜಗಳನ್ನು ಚೆನ್ನಿ ಹಿಡಿದು ಇದನ್ನು ಹೆಂಗೆ ಸಂರಕ್ಷಣೆ ಮಾಡ್ಕೊಳ್ಬೇಕು, ಮತ್ತು ಇದು ಬೀಜಗಳು ಕೆಳಗೆ ಬೀಳ್ತಾವಲ್ಲ ಚೆನ್ನಿಯಿಂದ, ಅದೆಲ್ಲ ಬೇರ್ಪಡಿಸ್ಬೇಕು ನಾವು. ಯಾಕಂದರೆ ಇದು ಹುಳ ತಿಂದ ಬೀಜಗಳು ಇರ್ತಾವ, ಮತ್ತು ಸಣ್ಣವು ದೊಡ್ಡವು ಇರ್ತಾವಲ್ಲ, ಅದನ್ನು ನಾವು ಇದು ಮಾಡಬೇಕು. ಮತ್ತು ಇದು ಬೇರೆ ಕಡೆ ಇಡಬೇಕು. ಹಿಂಗೆ ಚೆನ್ನಿ ಮಾಡಿದ ಬೀಜಗಳನ್ನು ನಾವು ಸರಿಯಾದ ಬೀಜಗಳು ಸಮಾನವಾಗಿ ಬರ್ತಾವಲ್ಲ, ಅದಕ್ಕಾಗಿ ಬೀಜಗಳನ್ನು ಬೇರ್ಪಡಿ. ನೋಡಮ್ಮ, ಇಂಥದ್ದು ಕಸ ಎಲ್ಲ ಬೇರ್ಪಡಿಸ್ಬೇಕು. ಈ ತರ ಕಸ ಎಲ್ಲ ತೆಗೆದು ಬೇರ್ಪಡಿಸ್ಬೇಕು. ಮತ್ತೆ ಇದು ಏನ್ ಮಾಡ್ಬೇಕು? ಇಂಥವನು ಬೇರ್ಪಡಿಸ್ಬೇಕು. ಇದರಲ್ಲಿ ನೋಡ್ರಿ, ಬಿಳಿ ಬೀಜ ಮತ್ತು ಹುಳ ತಿಂದ ಬೀಜಗಳು ಮತ್ತು ಸಣ್ಣವು ದೊಡ್ಡವು ಬೀಜಗಳು ಅವಲ್ಲ, ಅದನ್ನೆಲ್ಲ ನಾವು ಬೇರ್ಪಡಿಸ್ಬೇಕು. ಮತ್ತು ಒಳ್ಳೆಯ ಬೀಜಗಳನ್ನು ನಾವು ಆರಿಸ್ಕೊಳ್ಬೇಕು. ಎಲ್ಲವೂ ಇದೇ ತರ ಮಾಡ್ಕೊಳ್ಬೇಕು. ಮಾಡಿದ್ಮೇಲೆ ನಮಗೆ ಒಳ್ಳೆಯ ಬೆಳೆಗಳು ಸಿಗ್ತಾವ ಬಿತ್ತಲಿಕ್ಕೆ, ಅದಕ್ಕಾಗಿ ನಾವೆಲ್ಲ ಬೇರ್ಪಡಿಸ್ಬೇಕು. ಇದು ನೋಡಮ್ಮ, ಇದು ಸರಿ ಸಮಾನವಾದ ಬೀಜಗಳವ ಇವು. ಇದರಲ್ಲಿ ರೋಗ ಇದು ಹುಳ ಹಿಡಿದ ಬೀಜಗಳಿಲ್ಲ ಇದರೊಳಗೆ. ಮತ್ತು ಬೇರೆದು ಕೆಂಪು ಬಣ್ಣದು ಅದು ಕಪ್ಪು ಬಣ್ಣ ಬೀಜಗಳು ಇರ್ತಾವ, ಅವೂ ಇಲ್ಲ. ಮತ್ತು ಇದು ಸರಿ ಸಮಾನವಾದ ಬೀಜಗಳವ. ಇದನ್ನೇ ನಾವು ಬೀಜಗಳನ್ನು ಆಯ್ಕೆ ಮಾಡ್ತೀವಿ ಇದಕ್ಕೆ. ಹೌದೌದು, ಇದೆಲ್ಲ ಒಂದೇ ಸಮಾನವ. ಇದು ಬಿತ್ತಲಕ್ಕ ಯೋಗ್ಯವಾದ ಬೀಜಗಳವ. ನೋಡಮ್ಮ, ಈ ಬೀಜಗಳು ನಾವು ಜಲ್ಲಿಡಿ ಹಿಡ್ದೀವಲ್ಲ, ಇದು ನಮಗೆ ಇದು ಕೆಲಸಕ್ಕೆ ಬರಲ್ಲ ಇದು ಬೀಜಗಳು. ಯಾಕಂದರೆ ಇಲ್ಲಿ ಹುಳ ತಿಂದ ಬೀಜಗಳವ, ಕಸಕಡ್ಡಿ ಅವ, ಮತ್ತು ಸಣ್ಣವು ದೊಡ್ಡ ಬೀಜಗಳವ. ಇದು ನಾವು ಬಿತ್ತಲಿಕ್ಕೆ ಉಪಯೋಗ ಬಾರದು. ಯಾಕೆಂದ್ರೆ ಇದರಿಂದ ಚಲೋ ಬೆಳೆಗಳು ಬರೋದಿಲ್ಲ, ಸರಿಸಮಾನ ಬೆಳೆಗಳು ಬರೋದಿಲ್ಲ. ಇದರಿಂದ ಮತ್ತು ಇನ್ನಷ್ಟು ರೋಗ ಬರಬಹುದು. ಇದೆಲ್ಲ ತೊಗರಿ ಬೀಜದ ಆಯ್ಕೆ ಯಾವ ತರ ಮಾಡ್ಬೇಕಂತ ನಮ್ಗೆ ತೋರಿಸ್ಕೊಟ್ರಲ್ರಿ, ಇದು ಸಂರಕ್ಷಣೆ ಯಾವ ತರ ಮಾಡ್ಬೇಕಂತ ಸ್ವಲ್ಪ ತೋರಿಸ್ಕೊಡ್ತೀವಿ. ಇದು 10 ಕೆಜಿ ತೊಗರಿ ಬೀಜಗಳು ಅವಲ್ಲ. ಇದು ತಗೋಬೇಕ್ರಿ? ಇದು 1/2 ಕೆಜಿ ಬೂದಿ ತಗೊಳ್ಬೇಕು. ಇದು 1/2 ಕೆಜಿ ಇದು ಬೇವಿನ ಎಲೆ ತಗೊಳ್ಬೇಕು. ಇವೆಲ್ಲ ಈಗ ಯಾವ ತರ ಇದಕ್ಕೆ ಬೇರ್ಪಡಿಸ್ಬೇಕ್ರಿ? ಬೇರ್ಪಡಿದಕ್ಕೆ ಈ ಥರ ಬೂದಿ ತಗೊಂಡು ಇದ್ರೊಳಗೆ ಹಿಂಗೆ ಹಾಕ್ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು ನಾವು. ಈ ಥರ ಕಳಿಸ್ಬೇಕು, ಇದಕ್ಕೆ ಎಲ್ಲದಕ್ಕೆ ಹತ್ತು ಹಾಗೆ ಕಳಿಸಿಡ್ಬೇಕು ನಾವು. ಇದರಿಂದ ನಮಗೆ ಹುಳಗಳು ಬರೋದಿಲ್ಲ. ಇದಕ್ಕೆ ಬೀಜ ಸರಿಯಾಗಿರ್ತವೆ, ಬೀಜಗಳು ಸರಿಯಾಗಿರ್ತಾವ, ಮತ್ತು ಹುಳಗಳು ಬರೋದಿಲ್ಲ. ಇದಕ್ಕೆ ಏನು ರೋಗ ರುಜಿನ ಕೂಡ ಬರೋದಿಲ್ಲ. ಇದಕ್ಕೆ ಹಿಂಗೆ ಕಳಿಸಿಡ್ಬೇಕು ನೋಡ್ರಿ ಅಕ್ಕವ್ರಿ. ಈಗ ನಮ್ಗೆ ಬೂದಿ ಮತ್ತು ಬೇವಿನ ಎಲೆ ಈ ಥರ ಕಲಸಿ ಇಟ್ಟಿದ್ದರಿಂದ ಹುಳ ಅವು ಏನು ಬೀಜ ಕತ್ತಲೇನ್ರಿ? ಏನು ಹತ್ತಲ್ಲಮ್ಮ, ಇದಕ್ಕೆ ಹುಳಗಳು ಬರೋದಿಲ್ಲ, ಮತ್ತು ಒಳ್ಳೆ ಬೀಜ ಸಿಗ್ತಾವೆ ನಮಗೆ ಬಿತ್ತಲಿಕ್ಕೆ. ಅದಕ್ಕೆ ಏನು ಲಾಭ ಆದ್ರಿ ನಮಗೂ? ಇದರಿಂದ ಅದೇ ಹುಳಗಳು ಬರಲ್ಲ, ಮತ್ತು ಒಳ್ಳೆ ಬೀಜಗಳು ನಮಗೆ ಕಾಪಾಡ್ತೀವಿ ನಾವು. ನಾವು ಬಿತ್ತುವಾಗ ಸರಿಯಾದ ಬೀಜಗಳು ಸಿಗ್ತಾವೆ ನಮಗೆ. ಅದಕ್ಕಾಗಿ ಈ ಥರ ನಾವು ಕಲಸಿ ಇಟ್ಕೊಳ್ಬೇಕು ಬೀಜಗಳು, ಯಾವ ಹುಳ ಹತ್ತಬಾರ್ದಂತ ಕಳಿಸಿ ಇಟ್ಕೊಳ್ಬೇಕು. ಮುಂದೆ ಏನ್ ಮಾಡ್ಬೇಕಕ್ಕ? ಇದು ಒಂದು ಬಿದಿರಿನ ಬುಟ್ಟಿ ತಗೊಳ್ಬೇಕು, ಮತ್ತೆ ಇದರಲ್ಲಿ ನಾವು ಹಾಕ್ಬೇಕು. ಹಿಂಗೆ ಹಾಕಿ ಇದರನ್ನು ಚಲೋ ಬೀಜಗಳು ಇದರೊಳಗೆ ಹಾಕ್ಬೇಕು. ಹಾಕಿದ ಮೇಲೆ ನಾವು ಇದನ್ನು ಬಂಜೆ ಏಮ ನೀವು ನೆತ್ತಿನ ಈಗ ಮುಂದೆ ಏನ್ ಮಾಡ್ಬೇಕಕ್ಕ? ನೋಡಮ್ಮ, ಇದು ಹಿಂಗೆ ಹಾಕಿವಲ್ಲ, ಇದ್ರ ಮೇಲೆ ಮತ್ತು ಇನ್ನು ಬೂದಿ ಹಿಂಗೆ ಹಾಕ್ಬೇಕು. ಇದ್ರ ಈ ತರ ಹಾಕ್ಬೇಕು, ಈ ತರ ಹಾಕಿ ಎಲ್ಲ ಕಡೆನೂ ಸಮಾನವಾಗಿ
ಆಗ್ಬೇಕು. ಈ ತರ ಹಾಕಿದ ಮೇಲೆ ನಂತರ ಮುಂದೆ ಮುಂದೆ ಅಮ್ಮ ಇದು ಮಣ್ಣು ಮತ್ತು ನಾವು ಗೊಬ್ಬರ ತಗೊಂಡಿವೆ ಇದನ್ನು ಮತ್ತು ಹುಲ್ಲು ಇರ್ತದಲ್ಲ ಹಂಗೆ ಇಟ್ಕೊಂಡು ಮತ್ತು ಇದು ಹುಲ್ಲು ಸರಿ ಸಮಾನವಾಗಿ ಹಾಕ್ಕೊಳ್ಬೇಕು. ತುಂಬ ಪ್ಯಾಕ್ ಮಾಡಿ ಪ್ಯಾಕ್ ಮಾಡ್ತಾರ ನಾವು ಇದು ಹುಲ್ಲನ್ನು ಹಾಕಿಡಬೇಕು. ಮತ್ತೆ ಇದು ನೋಡಮ್ಮ ಇದು ಗೊಬ್ಬರ ಮತ್ತು ಮಣ್ಣಿನಲ್ಲಿ ನೀರು ಹಾಕೊಂಡು ನಾವು ಈ ತರ ಕಳ್ಸ್ಕೊಳ್ಬೇಕು. ನೋಡಮ್ಮ ಮಣ್ಣು ಮತ್ತೆ ಹೆಂಡಿ ಆಕಳು ಹೆಂಡಿ ತಗೊಂಡು ಇದರಲ್ಲಿ ಸ್ವಲ್ಪ ನೀರು ಹಾಕಿ ಹಿಂಗೆ ಕಳ್ಸ್ಕೊಳ್ಬೇಕು. ಈ ತರ ಕಳ್ಸ್ಕೊಂಡ ಮೇಲೆ ನಾವು ಇದು ಭತ್ತದ ಹುಲ್ಲು ಹಾಕಿವಲ್ಲ ನೋಡಮ್ಮ ಈ ತರ ನಾವು ಕಳ್ಸ್ಕೊಂಡಿವಲ್ಲ ಎಲ್ಲವನ್ನು ಈ ತರ ನಾವು ಇದಕ್ಕೆ ಹಾಕ್ಬೇಕು. ಇದಕ್ಕೆ ಫುಲ್ ಪ್ಯಾಕ್ ಮಾಡ್ಬೇಕು. ಈ ತರ ಪ್ಯಾಕ್ ಮಾಡ್ಬೇಕು ನಾವು ಈ ತರ ಬೀಜ ಸಂರಕ್ಷಣೆ ಮಾಡಿ ಆಯ್ಕೆ ಮಾಡಿ ತೋರಿಸಿರಲ್ರಿ. ಇದರಿಂದ ನಮ್ಗೆ ಏನೇನು ಲಾಭ ಆಗ್ತವೆ? ಇದರಿಂದ ಒಳ್ಳೆ ಬೀಜಗಳು ಸಿಗ್ತಾವ ಮತ್ತೆ ಬಿತ್ತಲಿಕ್ಕೇನು ಒಳ್ಳೆಯ ಬೆಳೆಗಳು ಬರ್ತಾವೆ ಈ ಬೀಜದಿಂದ. ಈ ತರ ನಾವು ಬೀಜಗಳನ್ನು ಸಂರಕ್ಷಣೆ ಮಾಡಿಕೊಂಡು ಇಡಬೇಕು. ಮುಂದೆ ನಾವು ಬಿತ್ತುವ ಟೈಮ್ನಲ್ಲಿ ಇದು ಸರಿಯಾಗಿ ನಮ್ಗೆ ಉಪಯೋಗ ಇದನ್ನು ಈಗ ಹಿಂಗ್ ಇದು ಮಾಡಿದಾಗ ಮತ್ತೆ ಇದನ್ನು ಬಿಸಿಲಲ್ಲಿ ಎರಡ್ ಮೂರ್ ದಿವಸನು ಒಣಗಿಸ್ಬೇಕು. ಯಾಕಂದ್ರೆ ಇದು ಹಸಿ ಇದ್ರೆ ಏನಾಗ್ತದೆ ಬೀಜಗಳು ತೇವಾಂಶ ಬಿದ್ದು ಮತ್ತೆ ಹಾಳಾಗ್ತಾವ ಬೀಜಗಳು. ಅದಕ್ಕಾಗಿ ನಾವು ಈ ತರ ನಾವು ಕಾಣದಾಗ ಒಣಗಿಸಿದ ಮೇಲೇನೆ ನಾವು ಸುರಕ್ಷಿತ ಜಾಗದಲ್ಲಿ ಇಡಬೇಕು. ಸುರಕ್ಷಿತ ಜಾಗ ಅಂದ್ರೆ ಮನೆಯಲ್ಲಿ ಯಾರು ಕೈ ಮುಟ್ಟಬಾರ್ದು, ಕೈಯಿಂದ ಮುಟ್ಟಬಾರ್ದು ಮತ್ತು ನೀರಿದ್ದ ಜಾಗದಲ್ಲಿ ಇಡಬಾರ್ದು. ಮಳೆ ನೀರು ಏನು ಬೀಳಬಾರ್ದು ಅದಕ್ಕೆ ಇಡಬಾರ್ದು. ಇದರಿಂದ ನಮ್ಗೆ ಏನು ಲಾಭ ಹಾಕವ್ರೆ? ಇದರ ಈ ಥರ ಮಾಡಿದರಿಂದ ನಮಗೆ ಒಳ್ಳೆಯ ಬೆಳೆಗಳು ಸಿಗ್ತಾವ, ಒಳ್ಳೆಯ ಬೀಜಗಳು ಸಿಗ್ತಾವ ಮತ್ತು ಖರ್ಚು ಇಲ್ಲದೆ ನಮ್ಮ ಮನೆಯಲ್ಲಿರ್ತಾವಲ್ಲ ಬೀಜಗಳು, ಅದರಿಂದ ನಾವು ಸಂರಕ್ಷಣೆ ಮಾಡಿಕೊಂಡಿವಲ್ಲ ಅದರಿಂದ ನಮಗೆ ಏನು ಹೆಚ್ಚಿಗೆ ಖರ್ಚು ಆಗಲ್ಲ ಮತ್ತು ಕಡಿಮೆ ಖರ್ಚಿನಲ್ಲೇ ಇದು ಬೀಜಗಳು ನಮ್ಮ ಮನೆಯಲ್ಲಿದ್ದಕ್ಕೂ ಕಡಿಮೆ ಖರ್ಚು ಆಗ. ಮತ್ತು ಇದು ಒಳ್ಳೆಯ ಒಳ್ಳೆಯ ಬೀಜಗಳು ಬರ್ತಾವಲ್ಲ ಅದರಿಂದ ನಮಗೆ ಒಳ್ಳೆಯ ಬೆಳೆಗಳು ಸಿಗ್ತಾವೆ ನಮಗೆ. ಈ ತರ ಈಗ ಬೀಜಕ್ಕೆಲ್ಲ ನಾವು ಹಚ್ಚಿವಲ್ರಿ, ಅದೆಲ್ಲ ಈಗ ಹುಳ ಏನಾಗಲ್ಲ ಹುಳ ಆಗಲ್ಲ ಮತ್ತೆ ಅದು ಒಳ್ಳೆಯ ಬೀಜಗಳು ನಮಗೆ ಸಿಗ್ತಾವ. ನಾವು ಬೇರೆ ಕಡೆಯಿಂದ ಬೀಜಗಳು ತರೋದನ್ನು ಕೂಡ ನಮ್ಗೆ ಖರ್ಚು ಕಡಿಮೆ ಬೀಳ್ತಾವ. ಬಿತ್ತೋ ಟೈಮ್ನಾಗೂ ನಮ್ಗೆ ಉಪಯೋಗವಾಗ್ತಾವ ಮತ್ತೆ ಒಳ್ಳೆಯ ಬೆಳೆನೂ ಸಿಗ್ತಾವ ಮತ್ತೆ ಇದರಿಂದ ನಾವು ಹೆಚ್ಚಿನ ಬೆಳೆಗಳನ್ನು ಕೂಡ ತಗೊಳ್ಬಹುದು ಪಡೆಯಬಹುದು. ಅಕ್ಕವ್ರಿಗೆ ಅದು ನಮ್ಗೆ ತೋರಿಸಿರಲ್ರಿ, ಅದು ಬಿತ್ತುವ ಸಮಯದಲ್ಲಿ ಎಷ್ಟು ದಿನ ಮೊದಲು ತೆಗಿಬೇಕು ನೋಡಮ್ಮ? 2 ದಿವಸ ಮೊದಲೇ ತೆಗೆದು ಅದನ್ನು ಹಸಿ ಮಾಡ್ಕೊ, ಅದರಲ್ಲೇ ಕಸ ಕಡ್ಡಿ ಇರ್ತಾವ ಅಲ್ಲಿ ತೆಗೆದು ಹಸಿ ಮಾಡಿಕೊಂಡು ಅದು ಬಿತ್ತಲಿಕ್ಕೆ ಒಯ್ಬೋದು ನಾವು. 2 ದಿನ ಮೊದಲೇ ತಗೊಂಡು ಹಸಿ ಮಾಡಿಸ್ಕೊಳ್ಬೇಕು. ಅಲ್ಲೆಲ್ಲ ಹುಲ್ಲು ಕಡ್ಡಿ ಎಲ್ಲ ಇರ್ತಾವಲ್ಲ ಅದೆಲ್ಲ ಹಸಿ ಮಾಡಿಕೊಂಡು ಮತ್ತೆ ಬಿತ್ತಬಹುದು. ಅದೆಲ್ಲ ಒಳ್ಳೆಯ ಬೀಜಗಳು ಸಿಗ್ತಾವ ನಿಮಗೆ, ಒಂದೇ ಸಮಾನವಾದ ಬೀಜಗಳು ಸಿಗ್ತಾವ, ಅದೇ ಒಳ್ಳೆಯ ಬೆಳೆಗಳು ಸಿಗ್ತಾವ ನಮಗೆ. ಅಕ್ಕವರೇ ನಮ್ಗೆ ಇಲ್ಲಿ ತನ ತೊಗರಿ ಬೀಜದ ಆಯ್ಕೆ ಮತ್ತು ಸಂರಕ್ಷಣೆ ಬಗ್ಗೆ ಅದ್ರ ವಿಧಾನ ಎಲ್ಲ ತೋರಿಸಿದಲ್ರಿ. ಅದಕ್ಕೆ ನಮ್ಮ ರೈತರಿಗೂ ನನಗೂ ತೋರಿಸಿದ್ದಕ್ಕಾಗಿ ನಿನಗೂ ನಿಮ್ಮ ಮೈರಾಡ ಸಂಸ್ಥೆಗೂ ಧನ್ಯವಾದಗಳು. ನೀವು ನಮ್ಮ ಮೈರಾಡ ಸಂಸ್ಥೆ ಕಡೆ ಬಂದದಕ್ಕೆ ನಿಮಗೆ ಎಲ್ಲರಿಗೆ ಧನ್ಯವಾದಗಳು ನಮ್ಮ ಕಡೆಯಿಂದ.